दिन नानु चटनी पुड़ी माड़ी तोरस्ती चटनी पुड़ी सामान उकोण कले बड़े वन कप नोड़ अदे प्रमाण उद्दीन बड़े हाकी इे नूरवत स्वल खार अन्न कल्कोड़े मत एलू चपाती है एलू नंचकोलबू अद्रे स्वल्प मेणिनका जास्ती हाकी 150 ग्राम इवे कले बड़े उद्दीन बड़े किंता स्वल्प जास्ती नान कोबरी तकनी जास्तू हाकबाद कोबरी नानीन एर बटलिंत एरूवरे बटल तकनी बटल तक चेना अगर तुम दिश इोदर ना स्वल्पन तक मत अदिद हुणसे हण्णु उप्पु मत स्वल्प बेल्ल इट्कोंडिदीनि आमेले नानु कोत्तंबरि सोप्पु इट्कोंडिदीनि केलवरु करिबेवु हाक्तारे ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಮತ್ತೆ ಹುಚ್ಚೆಳ್ಳು ಹುಚ್ಚೆಳ್ಳು ಪುಡಿ ಅಂತಾನೂ ಮಾಡ್ತಾರೆ ಆಮೇಲೆ ಕಡಲೆ ಪಪ್ಪಲ್ಲೂನು ಮಾಡ್ತಾರೆ ಇದನ್ನ ಚಟ್ನಿ ಪುಡಿ ಇದರ ಕಡಲೆಕಾಯಿ ಬೀಜದಲ್ಲೂನು ಮಾಡ್ತಾರೆ ಈ ತರ ನಾನಾ ತರ ಮಾಡ್ತಾರೆ ಇವಾಗ ನಾನು ಮಾಡ್ತಾ ಇರೋದು ಉದ್ದು ಬೇಳೆ ಕಡಲೆ ಬೇಳೆ ಇಂದ ಮಾಡ್ತಾ ಇದೀನಿ ಚಟ್ನಿ ಪುಡಿನ ಕಡಲೆ ಬೇಳೆ ಹುರ್ಕೊಳ್ತಾ ಇದೀನಿ ಸ್ಟವ್ ಅಂಟ್ಕೊಂಡು ಸಂಪಿಗೆ ಬಣ್ಣದ ತರ ಬರಬೇಕು ಘಮ ಘಮ ಬರುತ್ತೆ ಉರಿಯುವಾಗ ಅವಾಗ ತೆಗೆದ್ರೆ ಆಯ್ತು ಗೊತ್ತಾಗುತ್ತೆ ಎಷ್ಟು ಉರಿದಿದೀವಿ ಅಂತ ಜಾಸ್ತಿ ಉರಿದ್ರೆ ಚೆನ್ನಾಗಿರಲ್ಲ ಅಂತರ ಕಲ್ಲರೂ ಬರೋದಿಲ್ಲ ರುಚಿಕರನೂ ಇರಲ್ಲ ಶೀದ ವಾಸನೆ ಬರುತ್ತೆ ಕಲೆಬೆಳೆ ಉದ್ದಿನ ಬೆಳೆ ಚಟ್ನಿ ಪುಡಿನೇ ಜಾಸ್ತಿ ಈ ಕಡೆ ಉಪಯೋಗಿಸೋದು ಎಲ್ಲದಕ್ಕೂ ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ ತಿಳಿ ಸಾರು ಅನ್ನ ಮಜ್ಜಿಗೆ ಅನ್ನ ಮತ್ತೆ ಬೇಜಾರಾದಾಗ ಸ್ವಲ್ಪ ಎಣ್ಣೆ ಹಾಕೊಂಡು ಪುಡಿ ಹಾಕೊಂಡು ಉಪ್ಪು ಹಾಕೊಂಡು ಸ್ವಲ್ಪ ಅನ್ನಕ್ಕೂ ಕಲಸ್ಕೊಂಡು ತಿಂದ್ರೆ ತುಂಬ ರುಚಿಕರವಾಗಿದೆ ಯಾವಾಗಲೂ ಸಾರು ಅನ್ನ ಹುಳಿಯನ್ನು ಊಟ ಮಾಡ್ತಾ ಇರ್ತೀವಲ್ಲ ಚೇಂಜ್ ಇರುತ್ತೆ ಮತ್ತಾಗುತ್ತೆ ಮತ್ತೆ ನಾವು ಹೆಚ್ಚಾಗಿ ಈ ಕಡೆ ನಾವು ಉದ್ದಿನ ಬೇಳೆ ಕಳೆ ಎಲ್ಲ ತರ ಚಟ್ನಿ ಪುಡಿನೂ ಮಾಡ್ತಾರೆ ಆದರೆ ಉದ್ದಿನ ಬೇಳೆ ಕಳೆ ಬೆಳೆ ಚಟ್ನಿ ಪುಡಿನೇ ತುಂಬ ಚೆನ್ನಾಗಿರುತ್ತೆ ಮತ್ತೆ ಅನ್ನಕ್ಕೆ ಕಲಸ್ಕೊಳ್ಬೋದು ಸ್ವಲ್ಪ ಎಣ್ಣೆ ಉಪ್ಪು ಎಲ್ಲ ಹಾಕೊಂಡು ಕಲಸ್ಕೊಂಡು ಊಟ ಮಾಡ್ಬೋದು ಮತ್ತೆ ಚಪಾತಿಗೆ ದೋಸೆಗೆ ಎಲ್ಲ ಮತ್ತೆ ಮಜ್ಜಿಗೆ ಅನ್ನ ತಿಳಿ ಸಾರು ಅನ್ನ ಎಲ್ಲದಕ್ಕೂ ನೆಂಚ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಇದಾಗಿದೆ ಸಂಪಿಗೆ ಬಣ್ಣ ಬಂದಿದೆ ಘಮ ಘಮ ಅಂತ ಪರಿಮಳನೂ ಬರ್ತಾ ಇದೆ ಹಾಗೆ ಬಂದರೆ ಸಾಕು ಅದಕ್ಕೆ ಜಾಸ್ತಿ ಉರಿಯುವಾಗಲೂ ಸೀದೋಗ್ಬಿಡುತ್ತೆ ಇವಾಗ ಉದ್ದಿನ ಬೇಳೆ ಹಾಕೊಳ್ತಾ ಇದ್ದೀನಿ ಸಮ ಪ್ರಮಾಣ ಅಷ್ಟೇ ಎರಡೂ ಉದ್ದಿನ ಬೇಳೆ ಕಡಲೆಬೇಳೆ ಯಾವುದು ಹಾಕಿದ್ರೂ ಜಾಸ್ತಿ ಮಾಡಬೇಕಾದ್ರೆ ಜಾಸ್ತಿ ಇನ್ನು ಸ್ವಲ್ಪ ಕಮ್ಮಿ ಮಾಡಬೇಕಾದ್ರೆ ಇನ್ನು ಕಮ್ಮಿನೇ ಹಾಕೊಳ್ಬೋದು ಸಮ ಸಮವಾಗಿ ಹಾಕೊಳ್ಬೇಕು ಅಷ್ಟೇ ಒಂದು ಜಾಸ್ತಿಯೇ ಒಂದು ಕಮ್ಮಿ ಹಾಕೊಳ್ಬಾರ್ದು ಕರಿಬೇವು ಹಾಕ್ತಾರೆ ಉರಿತಾ ಇದೀನಿ ಇನ್ನ ಸ್ವಲ್ಪ ಆಗಬೇಕಿದು ಮತ್ತೆ ಕೆಲವರು ಕೊತ್ತಂಬರಿ ಬೀಜ ಹಾಕೊಳ್ತಾರೆ ನಾನು ನಮ್ಮ ಮನೆಯಲ್ಲೇ ಬೆಳೆದಿದೆ ತೋಟದಲ್ಲಿ ಅದಕ್ಕೆ ನಾನು ಯಾವಾಗಲೂ ಕೊತ್ತಂಬರಿ ಕೊಂಡ್ಕೊಂಡಾದ್ರೂ ಹಾಕೊಳ್ತೀನಿ ಅಂದ್ರೆ ಕೊತ್ತಂಬರಿ ಸೊಪ್ಪಲ್ಲೇನೆ ಹೆಚ್ಚಾಗಿ ಚಟ್ನಿ ಪುಡಿ ಮಾಡೋದು ಕೆಲವರು ಕರಿಬೇವಲ್ಲಿ ಮಾಡ್ತಾರೆ ನಾನು ಇವಾಗ ಕೊತ್ತಂಬರಿ ಸೊಪ್ಪಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಇದಾಗಿದೆ ಇವಾಗ ಇವಾಗ ನಾವು ಮೆಣಸಿನಕಾಯಿ ಹಾಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋಣ ಮೆಣಸಿನಕಾಯಿ ಸಾಸಿವೆ ನೋಡಿ ಇವಾಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಸಾಕು ಜಾಸ್ತಿ ಬೇಕಾಗಿಲ್ಲ ಇವಾಗ ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಸಾಸಿವೆ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಸಾಸಿವೆ ಹಾಕೊಳ್ತಾ ಇದ್ದೀನಿ ಯಾಕೆಂದರೆ ಮೆಣಸಿನಕಾಯಿ ಹುರಿಬೇಕಲ್ವಾ ಅದಕ್ಕೆ ಮತ್ತೆ ಸ್ವಲ್ಪ ಇಂಗು ಇಂಗು ಬೇಕು ಘಮ ಚೆನ್ನಾಗಿರುತ್ತೆ ಇವಾಗ ನಾನು ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ ಗುಂಟೂರು ಬ್ಯಾಡಗಿ ಎರಡು ಸಮಪ್ರಮಾಣ ಎರಡು ಮೆಣಸಿನಕಾಯಿಯೂ ಸೇರಿ 150 ಗ್ರಾಮ್ ಅಥವಾ 200 ಗ್ರಾಮ್ ಅಷ್ಟು ಹಾಕೊಂಡಿದ್ದೀನಿ ನಾನು ಈಗ ಉರಿತಾ ಇತ್ತು ಸ್ವಲ್ಪ ಕೆಂಪಾಗಬೇಕು ಬೀಜ ಎಲ್ಲ ಚೆನ್ನಾಗಿ ಆಗಬೇಕು ಮೇಲಿನ ಬೀಜ ಎಲ್ಲ ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಆಗಬೇಕು ಅವಾಗ ಘಮ ಚೆನ್ನಾಗಿರುತ್ತೆ ಸೀಬಾರ್ದು ಮೆಣಸಿನಕಾಯಿ ಬೀಜ ಎಲ್ಲನೂ ಒಂದೇ ಸಮ ಈಗ ಉರಿಬೇಕು ನಾನು ಉರಿತಾ ಇದ್ದೀನಿ ನೋಡಿ ಈ ಥರ ಉರಿಬೇಕು ಚೆನ್ನಾಗಿ ಆಗಬೇಕು ಘಮ ಬರುತ್ತೆ ಮೆಣಸಿನಕಾಯಿ ಘಮ ಬರುತ್ತೆ ಅವಾಗಲೂ ತೆಗೆದುಬಿಡ್ಬೇಕು ನಾವು ಜಾಸ್ತಿನೂ ಇದಾಗಲ್ಲ ಸಿಯೋದೇ ಇಲ್ಲ ಮೆಣಸಿನಕಾಯಿ ನೋಡಿ ಆಗ್ತಾ ಇದೆ ಈ ಥರ ಉರಿಬೇಕು ಬೀಜ ಆಗಬೇಕು ಇನ್ನೂ ಆಗಿಲ್ಲ ನೋಡಿ ಇದು ಮೆಣಸಿನಕಾಯಿ ಆಗಿದೆ ಈ ಥರ ಉರಿಬೇಕು ನೋಡಿ ಬೀಜ ಎಲ್ಲನೂ ಚೆನ್ನಾಗಾಗಿದೆ ಇವಾಗ ಇದನ್ನು ತೆಗೆದುಬಿಟ್ಟು ಸ್ವಲ್ಪ ಹುಣಸೆಹಣ್ಣು ಒಂದು ಇಡೀ ಹುಣಸೆಹಣ್ಣು ತೊಗೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮತ್ತು ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಉಳ್ಕೊಳ್ತಾ ಇದ್ದೀನಿ
ಕೊಬ್ಬರಿ ಹಾಕೊಳ್ತಾ ಇದ್ದೀನಿ. ಕೊಬ್ಬರಿ ಹಾಕೊಳ್ಳೋಣ. ಈಗ ಇದಾದ ನಂತರ ಹುಣಸೆ ಹಣ್ಣನ್ನು ಒಂದು ಸ್ವಲ್ಪ ಹುರ್ಕೊಳ್ಬೇಕು. ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು ಎಲ್ಲಾನು ಹುರ್ಕೊಂಡ್ರೆ ಚೆನ್ನಾಗಿರ್ತದೆ. ಚೆನ್ನಾಗಿ ಹುರಿಬೇಕು. ಘಮ ಬರ್ತಾ ಇರುತ್ತೆ. ಇವಾಗ ನೋಡಿ ಕೊಬ್ಬರಿ ಹುರಿತಾ ಇದ್ದೀನಿ. ಇದು ಹುರ್ಕೊಳ್ಬೇಕು. ತುಂಬ ಕೆಂಪು ಆಗಿ ಉರಿಬಾರ್ದು. ಸುಮಾರಾಗಿ ಈ ಥರ ಆದರೆ ಸಾಕು. ತುಂಬ ಆಗಿಬಿಟ್ರೆ ಸೀದೋಗ್ಬಿಡುತ್ತೆ, ಚಿಕ್ಕಲ್ ಥರ ಆಗೋಗ್ಬಿಡುತ್ತೆ. ಇವಾಗ ನೋಡಿ ಘಮ ಘಮ ಬರ್ತಾ ಇದೆ ಕೊಬ್ಬರಿದು. ಒಣ ಕೊಬ್ಬರಿ ಹಾಕೊಂಡು ನಾನು ಚೆನ್ನಾಗಿದೆ. ಕೊಬ್ಬರಿ ಉರಿದಿದ್ವಲ್ಲ ಅದೇ ಅದರಲ್ಲೇ ಎಣ್ಣೆ ಇರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡು ಆನಂತರ ಅದಕ್ಕೇ ಸ್ವಲ್ಪ ಇದು ಬಾಡಿಸ್ಕೊಳೋಣ. ಕೊತ್ತಂಬರಿ ಸ್ವಲ್ಪ ನೀರೆಲ್ಲ ಹೋಗ್ಬೇಕಲ್ವ, ನೀರ ತೇವಾಂಶ ಹೋಗ್ಬೇಕು. ಆನಂತರ ನಾವು ಹುಣಸೆ ಹಣ್ಣು ಹಾಕೊಳ್ತೀನಿ. ಹುಣಸೆ ಹಣ್ಣು ಇದೆಲ್ಲ ತೇವಾಂಶ ಹೋಗಿ ಚೆನ್ನಾಗಾಗುತ್ತೆ. ಪುಡಿನೂ ಚೆನ್ನಾಗಾಗುತ್ತೆ, ಘಮಾನು ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕೊಂಡ್ರು ಚೆನ್ನಾಗಿರುತ್ತೆ. ನಾನು ಹುಣಸೆ ಹಣ್ಣು ಹಾಕೊಳ್ತೇನೆ. ಒಂದಿಡಿ ಹುಣಸೆ ಹಣ್ಣು ಬೇಕು ಅದಕ್ಕೆ. ನೋಡಿ ಹಾಕೊಂಡಿದ್ದೀನಿ. ನಿಮ್ಮನೆ ಹುಣಸೆ ಹಣ್ಣು ಕೆಲವು ಹುಳಿ ಇರುತ್ತೆ, ನೋಡ್ಕೊಂಡು ಹಾಕೊಳ್ಬೇಕು. ಹುರಿದ್ರೆ ಚೆನ್ನಾಗಾಗತ್ತೆ, ಪುಡಿ 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 ಆಗತ್ತೆ ಹುಣಸೆ ಹಣ್ಣು ಘಮಾನು. ಅದು ಹುಣಸೆ ಹಣ್ಣಿನ ಘಮಾನು ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು ಎಲ್ಲ ಈ ಥರ ಹಾಕಿಬೇಕು. ಎರಡು ಸೇರಿದೆಯಲ್ವಾ, ಈ ಥರ ಚೆನ್ನಾಗಿದೆ ಕಲರು. ಹುಣಸೆ ಹಣ್ಣಿನ ಕಲರು, ಕೊತ್ತಂಬರಿ ಸೊಪ್ಪಿನ ಕಲರು ನೋಡಿ. ಇಷ್ಟಾದರೆ ಸಾಕು, ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಪುಡಿ ಚೆನ್ನಾಗಾಗತ್ತೆ ಈ ಥರ ಬಾಡಿಸ್ಕೊಂಡಿದ್ರೆ. ಇವಾಗ ಪುಡಿ ಮಾಡ್ಕೊಳ್ಳೋಣ. ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ನಾವು ಎಷ್ಟು ಬೇಕೋ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು. ಇವಾಗ ನಾನು ಇದಕ್ಕೆ ಇಷ್ಟು ಬೇಕಾಗುತ್ತೆ ಉಪ್ಪು, ನನ್ನ ಕೈಯಿಂದ ಇಷ್ಟಾಗ್ತಾ ಇದೆ. ಕಲ್ಲು ಉಪ್ಪಿದು ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಎಷ್ಟು ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಬೇಕು. ಸ್ವಲ್ಪ ಖಾರ ಜಾಸ್ತಿ ಆದರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೋದು. ಇವಾಗ ನಾನು ಇಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಸೇರಿಸ್ಕೊಂಡು ಇವಾಗ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಬೇಕಿದು. ಪುಡಿ ಮಾಡ್ಕೊಳ್ಳೋಣ. ಇವಾಗ